ಕೂಡಲ ಸಂಗಮ ದೇವಾ ಕೂಡಲ ಸಂಗಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಾದ್ರೆ ಎಲ್ಲರೂ ಆರಾಮದಿರ ನೋಡ್ರಿ. ಇವ್ನಿಂಗ್ ಇವಾಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಮಧ್ಯಾಹ್ನ ಒಂದು ಪಾರ್ಸೆಲ್ ಬಂದಿತ್ತು, ಇದೇನು ಅಂತ ನಿಮ್ಗೆ ತೋರಿಸ್ತೇನೆ. ಇದು ಆ್ಯಕ್ಚುಲಿ ಮಂಗಳವಾರನೇ ಬರಬೇಕಿತ್ತು. ನಾನು ನಿಮಗೆ ಟಾಪು ನಾನು ಕುರ್ತೀಸ್ ರಿವ್ಯೂ ತೋರಿಸಿದ್ದೆಲ್ಲ, ಕುರ್ತೀಸ್ ಹೆಂಗದವು ಅಂಥೇಳಿ. ಆ ಕುರ್ತೀಸ್ ಜೊತೆನೂ ನಾನು ಇದನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಬಟ್ ಅವೆಲ್ಲ ಬೇಗ ಬಂದು ಮಂಗಳವಾರ ಬಂದವು. ಇದು ಇವತ್ತು ಗುರುವಾರ ಹುಣ್ಣಿಮೆ, ಇವತ್ತು ಬತ್ತೈತಿ. ನಾನು ಮಂಗಳವಾರ ಏನು ಅನ್ಕೊಂಡೆ, ಅಯ್ಯೋ ಕುರ್ತೀಸ್ ಎಲ್ಲ ಬಂತು ಬಟ್ ಅದು ಮಾತ್ರ ಬರಲಿಲ್ಲ ಅಂತ ಬೇಜಾರಾಗಿತ್ತು. ಬಟ್ ಇದು ಇವತ್ತು ಬಂದಿದ್ದು ಇನ್ನೂ ನನಗೆ ಭಾಳ ಖುಷಿಯಾಯಿತು. ಇವತ್ತು ಗುರುವಾರನೂ ಐತಿ, ಹುಣ್ಣಿಮೆನೂ ಐತಿ, ಹಂಗಾಗಿ ಸೊ ನೋಡ್ರಿ ಇವತ್ತು ಬಂದಿದ್ದೆ ನನಗೆ ಖುಷಿ ಆಯಿತು. ತೋರಿಸ್ತೀನಿ ಸೊ ನೋಡ್ರಿ ಏನು ಅಂತ ಹೇಳಿ ರಾಯರ್ ಫೋಟೋ. ನಾನು ಕುರ್ತೀಸ್ ಜೊತೆಗೇನೆ ಇದನ್ನು ಆರ್ಡರ್ ಮಾಡಿದ್ದೆ ಎಟ್ ಎ ಟೈಮಿಗೆ, ಅವೆಲ್ಲ ಮಂಗಳವಾರ ಬಂದವು. ಇದು ಬರಲಿಲ್ಲಕ್ಕೆ ಅವತ್ತು ಬೇಜಾರಾಗ್ಬಿಟ್ಟಿತ್ತು. ಬಟ್ ಇವತ್ತು ಅಷ್ಟೇ ಖುಷಿ ಆಗೈತೆ, ಯಾಕಂದ್ರೆ ಇವತ್ತು ಗುರುವಾರ ಮತ್ತು ಹುಣ್ಣಿಮೆನೂ ಐತಿ. ಹಂಗಾಗಿ ಸೊ ಮಧ್ಯಾಹ್ನನೇ ಬಂತು. ಮಧ್ಯಾಹ್ನ ಓಪನ್ ಮಾಡಿದ್ದಿಲ್ಲ ನಾನು, ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಇದು ಪೂಜೆ ಮಾಡೋ ಸಲುವಾಗಿನೇ. ಸೊ ಇವಾಗ ಪೂಜೆ ಮಾಡ್ತೇನೆ ಬೇಗ ಬೇಗ. ಇದನ್ನು ಒಂದು ಮಡಿ ವಸ್ತ್ರ ತಗೊಂಡು ಒರೆಸಿ ಪೂಜೆ ಮಾಡ್ಬೇಕು ಇವಾಗ. ಮತ್ತು ಇಲ್ಲಿ ನೋಡಿದ್ರೆ ತುಳಸಿ ಪತ್ರನೂ ಎಲ್ಲ ಕಿತ್ಕೊಂಡು ಬಂದೇನೆ ಇವಾಗ. ಇದನ್ನು ಮಾಲೆ ಮಾಡ್ತೇನೆ, ತುಳಸಿ ಮಾಲೆ ಮಾಡಿ ಪೂಜೆ ಮಾಡ್ತೇನೆ. ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ. ನಾನು ಇದನ್ನು ಮೀಶೋದೊಳಗೆ ತರಿಸಿದ್ದೆ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೇನೆ. ಸೊ ನಿಮಗೆ ಯಾರಿಗಾದರೂ ಬೇಕಿದ್ರೆ ನೀವು ಅಲ್ಲಿಂದ ಚೆಕ್ ಮಾಡಿ ತಗೊಳ್ರಿ. ಮತ್ತು ನಮ್ಮ ಮನೆಯಲ್ಲಿ ಐಡಲ್ ಕೂಡ ನಾನು ತರಿಸಿದ್ನಲ್ಲ, ಐಡಲ್ ಕೂಡ ಐತಿ ನೋಡ್ರಿ. ಇದರದ್ದು ಕೂಡ ನಾನು ಲಿಂಕ್ ಕೊಟ್ಟಿದ್ದೆ. ಸೊ ಆ ವ್ಲಾಗಲ್ಲಿ ನಾನು ತೋರಿಸಿದ್ದೆ, ಲಿಂಕ್ನ ಕೊಟ್ಟಿದ್ದೆ ನಾನು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ರಿ, ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೇನೆ. ಮತ್ತು ರಾಯರ ಫೋಟೋದ ಲಿಂಕ್ ಕೂಡ ನಾನು ಮೀಶೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಓಕೆನಾ. ಇವಾಗ ಬೇಗ ಬೇಗ ಪೂಜೆ ಮಾಡಬೇಕು. ಹಾಗೆ ಇದಕ್ಕೆ ಭಾಳ ಜನ ಕಮೆಂಟ್ ಮಾಡಿದ್ರಿ, ಸ್ಟೀಲ್ ಚಂಬ್ ಯೂಸ್ ಮಾಡಬೇಡ್ರಿ ಸಿಸ್ಟರ್ ಅಂಥೇಳಿ. ಸೊ ನಾನು ನೆಕ್ಸ್ಟ್ ಅಮಾವಾಸ್ಯೆಗೆ ಅದನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡೇನಿ. ಸೊ ನೀವೆಲ್ಲ ಹೇಳಿರಿ ಅಂಥೇಳಿ, ನಾನು ಅದ್ರ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ, ಏನಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೀವೆಲ್ಲ ಭಾಳ ಜನ ಕಮೆಂಟ್ ಮಾಡಿ ಹೇಳಿರಿ ಆ ಥರ ಯೂಸ್ ಮಾಡಬಾರ್ದು ಅಂಥೇಳಿ. ಹಾಗಾಗಿ ನೆಕ್ಸ್ಟ್ ನಾನು ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆಗೆ ಅದನ್ನು ಚೇಂಜ್ ಮಾಡ್ತೇನೆ. ಸೊ ಈಗ ಈ ಫೋಟೋನ ನೀಟಾಗಿ ಒದ್ದೆ ಬಟ್ಟೆಯಿಂದ ಮಡಿ ವಸ್ತ್ರ ಇದೆ ಇದರಿಂದ ಕ್ಲೀನ್ ಮಾಡ್ಕೊತೇನೆ. ಏನ್ ತಿನ್ನಬೇಕಂಡೆ ಚಾ ಬೇಡ ಫ್ರೆಂಡ್ಸ್? ಒಂದು ಕೆಜಿ, ಒಂದು ಕೆಜಿ ಜಾಸ್ತಿ ಆಗ್ಯನ. ಅಯ್ಯೋ ಅಲ್ಲ, ನೀವು ವೀಕ್ ಕಾಣ್ತೀರ, ಸಣ್ಣ ತಳ್ಳಗಾಗಿರಿ. ನೀವು ಒಂದು ಕೆ ಜಿ ಜಾಸ್ತಿ ಅದಂಗಿರಿ. ಚೆಕ್ ಮಾಡ್ಕೊಂಡೆ ತೂಕ ಯಾವತ್ತ? ಹಾಂ, ತೂಕ ಚೆಕ್ ಮಾಡಿದ್ನಲ್ಲ. ಎಷ್ಟಿದ್ರಿ, ಎಷ್ಟಾಗಿರಿ? 57 58. ಹೌದಾ, ಅದೇನು ವೇಟ್ ಅಲ್ಲ. ಆ್ಯಕ್ಚುಲಿ ನಿಮ್ಮ ಹೈಟಿಗೆ ನೀವು 60 ಮೇಲೆ ಇರಬೇಕು. ಬೇಕು, 65 ರೀಚ್ ಆಗಲ್ಲ ನಿಧಾನಕ್ಕೆ. ಇದೆಲ್ಲ ಮಾಡಿ ಡೈಲಿ ತಿನ್ಬಂದು ನೀವು ತಿನ್ನಂಗಿಲ್ಲ, ಬಿಡಂಗಿಲ್ಲ, ನೀಟಾಗಿ ಊಟ ಮಾಡಲ್ಲ ಕರೆಕ್ಟ್ ಟೈಮಿಗೆ.
ಆಮೇಲೆ ಯೋಗ ಮಾಡ್ತಾರೆ ಡೈಲಿ, ಹಂಗಾಗಿ ಅವರು ವೇಟ್ ಗೇನ್ ಆಗಲ್ಲ. ನಾವು ನೋಡ್ರಿ ಬೇಗ 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 ಗೇನ್ ಆಗ್ತವೆ, ಬಟ್ ಇಳಿಯಂಗಿಲ್ಲ, ಬೇಗ ಬೇಗ ಇರ್ತವೆ. ಸೊ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು, ಪೂಜೆ ಭಾಳ ಸಮಾಧಾನ ಆಯಿತು. ಪೂಜೆ ಮಾಡಿ ಒಂದು ಸ್ವಲ್ಪ ಧ್ಯಾನ ಮಾಡಿ ಈಗ ಟೀ ಕುಡಿಯಕತ್ತೀವಿ. ಅಕ್ಕ ಹೊಡ್ಯಕ್ಕೆ ಬಂದಿಯೇ? ಈಗ ಟೀ ಕುಡಿಬೇಕು, ಆಮೇಲೆ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ್ ಅದು ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಬರೆಯೋದೇ ಕೂತ್ಕಂತಾನೆ, ಬೆಳಗ್ಗೆ ಅರ್ಜೆಂಟಿಗೆ ನೀಟಾಗಿ ಬರೋದಿಲ್ಲ ಏನಿಲ್ಲ. ಟೀ ಕುಡಿದು ಅವನಿಗೆ ಹೋಮ್ವರ್ಕ್ ಮಾಡಿಸಿ ಆಮೇಲೆ ಅವನಿಗೆ ಊಟ ಮಾಡಿಸೋದು. ಬೇಗ ಬೇಗ ಹೋಮ್ವರ್ಕ್ ಮಾಡಂಗಿಲ್ರಿ. ಈ ಒಂದು ಇಷ್ಟು ಒಂದು ಪೇಜ್ ಬರೆಯಕ್ಕೆ ಅವನು ಏನಿಲ್ಲ ಅಂತಂದ್ರೆ ಅವನಿಗೆ ಬಿಟ್ಟರೆ 3 ದಿನ ತಗೊಂತಾರ. ನಾವು ಈ ಥರ ಕೂರಿಸಿ ಕೂರಿಸಿ ಬರೀ 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 ಅಂತ ಹೇಳಿ ಬರ್ಸಿದ್ರೆ ಅವನ ಲೆವೆಲಿಗೆ ಬರೀತಾನ. 73 ಯಾರ ಹಾಕಾರ ಗುಡ್ಡು? ಏನ್ ಹಾಕ್ಯಾರ ಚಿನ್ನ? ವೆರಿ ಗುಡ್ ಹಾಕ್ಯಾರಲ್ಲ ಪೂಜೆ, ಗುಡ್ ಬಾಯ್. ಅವನು ಬೆಳಗ್ಗೆ ಬೆಳಗ್ಗೆ ಬೈಕ್ ನಾವು ಬಂದಾಗ ಗುಡ್ ಬಾಯ್ ಅಂದೆ. ಹೌದು, ನಾನು ಗುಡ್ ಬಾಯ್, ನಾನು ಈಗ ಹಾಲು ಕುಡಿತೀನಿ, ಮಮ್ಮ ಊಟನೂ ಮಾಡ್ತಾನೆ ಅಲ್ಲಿ ಅಂದ. ಅದ ಚಿನ್ನ ಫಸ್ಟ್ ಏನು ಕುಡಿತಿದ್ದಿಲ್ಲ, ಊಟ ಮಾಡ್ತಿದ್ದಿಲ್ಲ, ಹಂಗ ಈಗೆಲ್ಲ ಹಾಲು ಕುಡಿದು ಊಟ ಮಾಡಿ ನೋಡ್ರಿಪ್ಪ. ಅವನಿಗೆ ಈಗ ಊಟ ಬೇಕಂತ ಒಂದ್ ಲೈನ್ ಬರ್ದಾನಷ್ಟ ಮಮ್ಮೂಟ ಹಾಕಂಬ ಅಂತ ಹೇಳವತ್ತಾನ ನನಗೆ. ಅದಕ್ಕೆ ಚಪಾತಿ ತಿಂತೀಯ ಏನು ಅನ್ನ ಊಟ ಮಾಡ್ತೀಯ ಅಂತ ಕೇಳಿದ್ರೆ ಚಪಾತಿ ಬೇಡಂತೆ, ಅನ್ನ ಸಾರು ಹಾಕಂಬ ಅನ್ನಕತ್ತಾನ. ಇವತ್ತು ಊಟಕ್ಕೆ ಚಪಾತಿ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ಮತ್ತು ಅವ್ರೆಕಾಳು ತೊಗರಿಕಾಳು ಸಾವಾರು ವೈಟ್ ರೈಸ್ ಮತ್ತು ಚಪಾತಿ. ಈಗ ಅವನಿಗೆ ಊಟ ಮಾಡಿಸಿ ನೋಡ್ತೆ, ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಕ್ಕಂತಾನೆ. ನೋಡ್ರಿ ಇದಕ್ಕೀಗ ಒಂದು ಸ್ವಲ್ಪ ತುಪ್ಪ ಹಾಕಂತೇನೆ. ಬಿಸಿ ರೈಸು ಸಾರು ಬಿಸಿ ಐತಿ, ತುಪ್ಪ ಹಾಕಿದ್ರೆ ಚೆನ್ನಾಗತ್ತೆ ರೀ, ಖಾರ ಆಗಂಗಿಲ್ಲ ಮತ್ತು ಟೇಸ್ಟ್ ಆಗತಿ ಮತ್ತು ಹೆಲ್ತಿಗೂ ಒಳ್ಳೆಯದು. ಇಲ್ಲಿ ತೋರಿಸಿ ಎಂತ ದೊಡ್ಡ ಟ್ಯಾಬ್ಲೆಟ್ ಫ್ರೆಂಡ್ಸ್ ನೋಡ್ರಿಪ್ಪ, ಇವಾಗ ಊಟ ಆಯ್ತು, ಊಟ ಆದ್ಮೇಲೆ ಇವಾಗ ಡೈಲಿ ಹಾಲು ಕುಡಿಯಕತ್ತೀನಿ. ನಾನು ಹಾಲು ಕುಡಿಯೋದಕ್ಕೆ ನಾನು ಫಸ್ಟ್ ಈ ಪುಡಿನ ಬಳಸ್ತಿದ್ದೆ ಪೌಡ್ರು. ಇದು ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ, ಯಾಕಂತ ಹೇಳಿದ್ರೆ ಇದ್ರ ಫ್ಲೇವರೇ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಕುಡಿಯೋದೇ ಬಿಟ್ಬಿಟ್ಟಿದ್ದೆ, ಹಂಗೆ ಐತ್ರಿ ಇನ್ನೂ ಅರ್ಧ ಬಾಕ್ಸ್ ಹಂಗೆ ಐತೆ, ಕುಡ್ದೇ ಇಲ್ಲ. ಅದಕ್ಕೆ ನಾನು ಇವಾಗ ಇದನ್ನ ತಗೊಂಡು ಬಂದೆ, ನಂಗೆ ಇದಿಷ್ಟ, ಪ್ರೋಟೀನ್ ಅನ್ಸ್ ಇಷ್ಟ ಮತ್ತು ಚಾಕ್ಲೇಟ್ ಫ್ಲೇವರಿಂದ ಇದು ಪ್ರೋಟೀನ್ ಅನ್ಸ್ ಇಷ್ಟ ನನಗೆ. ಇದಾದರೆ ನಂಗೆ ವಾಮಿಟ್ ಬರೋಂಗಿಲ್ಲ, ಬೆಳಗ್ಗೆ ಒಂದ್ಸರಿ ಮತ್ತು ನೈಟ್ ಒಂದ್ಸರಿ ಕುಡಿತೇನೆ. ಇವಾಗ ಟೇಸ್ಟ್ ಚೆನ್ನಾಗಿರ್ತೈತಿ. ಮತ್ತು ನನಗೆ ಬೇಸಿಕಲಿ ಹಾಲು ಕುಡಿಯೋಕೆ ಇಷ್ಟ ಆಗಂಗಿಲ್ಲ, ಏನೋ ಈಗ ಅನಿವಾರ್ಯ ಕುಡಿಲೇಬೇಕು ಅಂಥೇಳಿ ಕುಡಿತೇನೆ ಅಷ್ಟ. ಅದು ಬಿಟ್ಟರೆ ನಾನು ಹಾಲು ಕುಡಿಯೋಕೆ ಇಷ್ಟಪಡೋಂಗಿಲ್ಲ. ಮಜ್ಜಿಗೆ ಕುಡಿತೀನಿ ಮತ್ತು ಮೊಸರೆಲ್ಲ ತಿಂತೀನಿ, ಟೀ ಕುಡಿತಿ, ಹಾಲು ಜಾಸ್ತಿ ಹಾಕೊಂಡು ಟೀ ಕುಡಿತೀನಿ. ಬಟ್ ಹಾಲು ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಬಟ್ ಇವಾಗ ಈ ಪ್ರೋಟೀನ್ ಅನ್ಸ್ ತಂದಮೇಲೆ ಮಾರ್ನಿಂಗ್ ಒಂದ್ಸರಿ ಮತ್ತು ರಾತ್ರಿ ಒಂದ್ಸರಿ ಕುಡಿತೀನಿ. ಸೊ ಇವಾಗ ಒಂದು ಸ್ವಲ್ಪ ಹಾಲು ಕುಡಿದು ಒಂದು ಅರ್ಧ ಗಂಟೆ ವಾಕ್ ಮಾಡಿ ಮತ್ತು ಮಲಗಬೇಕ್ರಿ. ಸೊ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಆಲ್, ಬಾಯ್.